ಅವರೆಲ್ಲ ಇನ್ನು ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವತ್ತ ಮುನ್ನಡೆಯುತ್ತಿದ್ದಾರೆ ಅಷ್ಟಕ್ಕೂ ಯಾರು ಆ ವಿದ್ಯಾರ್ಥಿಗಳು ಅವರು ಮಾಡಿದ್ದಾದರೂ ಏನು ಅಂತೀರಾ ಈ ಸ್ಟೋರಿ ನೋಡಿ ಹೀಗೆ ಕೈಯಲ್ಲಿ ಅಸ್ತ್ರಗಳನ್ನು ಹಿಡಿದುಕೊಂಡು ಫೈಟ್ ಮಾಡುತ್ತಿರುವ ಈ ವಿದ್ಯಾರ್ಥಿಗಳು ಧಾರವಾಡ ಜಿಲ್ಲೆಯ ಅನ್ನಿಕೇರಿ ಪಟ್ಟಣದ ಗೋಲ್ಡನ್ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಪಟುಗಳು ಮಾರ್ಷಲ್ ಆರ್ಟ್ಸ್ನ ಸ್ಕೈ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿದ್ದು ಧಾರವಾಡ ಜಿಲ್ಲೆಯ ಕೀರ್ತಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದ್ದಾರೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಸನ್ನದ್ಧರಾಗಿದ್ದಾರೆ ಹೌದು ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಅಣ್ಣಿಕೆರೆಯಲ್ಲಿ ನಡೆದ ಸ್ಕೈ ಸ್ಪರ್ಧೆಯಲ್ಲಿ 24 ಜನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಜನವರಿ 27 ರಂದು ಹರಿಹರದಲ್ಲಿ ನಡೆದ ಸ್ಕೈ ಸ್ಪರ್ಧೆಯಲ್ಲಿ 10 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ರಾಜಸ್ಥಾನದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಅಣ್ಣಿಕೆರೆ ವಿದ್ಯಾರ್ಥಿಗಳು ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದು ಕರ್ನಾಟಕದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಇವರು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ತೋರಿದ್ದಾರೆ ಮುಂಬರುವ ದಿನಗಳಲ್ಲಿ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಧನೆ ತೋರುತ್ತಾರೆ ಅನ್ನುವ ನನ್ನ ಆಸೆ ನಮ್ಮ 21ನೇ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಮೊದಲು ಇವರು ಅಣ್ಣಿಗೆರೆಯಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ನಡೆಸಿ ಅದರಲ್ಲಿ ಆಯ್ಕೆಯಾದಂತಹ ಮಕ್ಕಳನ್ನು ರಾಜ್ಯ ಮಟ್ಟದ ಹರಿಹರ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲಿ ಆಯ್ಕೆಯಾದ 10 ಮಕ್ಕಳನ್ನು ಇವರು ರಾಷ್ಟ್ರ ಮಟ್ಟಕ್ಕೆ ಕರೆದುಕೊಂಡು ಬಂದರು ಅಲ್ಲೂ ಸಹ ಒಳ್ಳೆಯ ತಮ್ಮ ಪರ್ಫಾರ್ಮೆನ್ಸ್ ನೀಡಿದಂತಹ ಮಕ್ಕಳು 4 ಮೆಡಲ್ನ ವಿಜೇತರಾಗಿದ್ದಾರೆ 27 ರಾಜ್ಯಗಳು ಅಲ್ಲಿ ಭಾಗವಹಿಸಿದ್ದು 27 ರಾಜ್ಯಗಳ ಕ್ರೀಡಾಪಟುಗಳ ಮಧ್ಯೆ ನಮ್ಮ ಈ ಕರ್ನಾಟಕ ರಾಜ್ಯದ ಅಣ್ಣಿಗೆರೆಯ ಮಕ್ಕಳು ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿ ಮುಂದೆ ಒಳ್ಳೆಯ ಮೆಡಲ್ ತಂದಿದ್ದಾರೆ ಧಾರವಾಡ ಜಿಲ್ಲೆಯ ಅಣ್ಣಿಗೆರೆ ವಿದ್ಯಾರ್ಥಿಗಳು ರೀಸೆಂಟಾಗಿ ನಾವು ಕರಾಟೆ ಆಡ್ಕೊಂತ ಬಂದಂಥ ವಿದ್ಯಾರ್ಥಿಗಳು 2-3 ತಿಂಗಳಿಂದ ನಾವು ಸ್ಕ್ವಾಯ್ ಅನ್ನೋ ಟ್ರೈನಿಂಗನ್ನು ಹರಿಹರದೊಳಗೆ ತೊಗೊಂಡ್ವಿ ಹರಿಹರದಲ್ಲಿ ತೊಗೊಂಡ ತಕ್ಷಣ ನಮಗೆ ಇನ್ವೈಟ್ ಬಂತು ಟೂರ್ನಮೆಂಟ್ ಇದೆ ಸಜ್ಜಾಗಬೇಕಂತ ಹರಿಹರದಿಂದ ಮೊಹಮ್ಮದ್ ಅಲಿ ಸರ್ ಅವರು ಕರ್ನಾಟಕ ಸೆಕ್ರೆಟರಿ ಆದಂಥ ಮೊಹಮ್ಮದ್ ಅಲಿ ಸರ್ ಅವರು ನಮಗೆ ಕರೆ ಕೊಟ್ಟರು ಆವಾಗಿಂದ ನಾವು ಪ್ರಾಕ್ಟೀಸನ್ನು ಶುರು ಮಾಡ್ಕೊತ ಬಂದ್ವಿ ಡಿಸ್ಟಿಕ್ ಲೆವೆಲ್ನ ನಮ್ಮ ಅಣ್ಣಿಗೆರೆ ಶಾದಿಮಲ್ನಲ್ಲಿ ನಡೆಸಿದ್ವಿ ಡಿಸ್ಟಿಕ್ ಲೆವೆಲೊಳಗೆ 40 ಜನ ಪಾರ್ಟಿಸಿಪೇಟ್ ಮಾಡಿದ್ವಿ 40ರಲ್ಲಿ 24 ಜನ ಸ್ಟೇಟಿಗೆ ಸೆಲೆಕ್ಟ್ ಆದ್ವಿ ಸ್ಟೇಟ್ನಲ್ಲಿ 24 ಜನದಲ್ಲಿ 10 ಜನ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದ್ವಿ ಧಾರವಾಡ ಜಿಲ್ಲೆಯ ವಿದ್ಯಾರ್ಥಿಗಳ ಈ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಎಂಬುದೇ ನಮ್ಮ ಆಶಯವಾಗಿದೆ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ